ಹಾಯ್, ಗುಡ್ ಮಾರ್ನಿಂಗ್. ಸೊ ಇವತ್ತು ಹರ್ಬಲಿಸ್ಟ್ ನ್ಯೂಟ್ರಿಷನ್ ಅಮೇಝಿಂಗ್ ಪ್ರಾಡಕ್ಟ್ಸ್ ಈ ಸೆಲ್ ಯೂ ಲಾಸ್ ಬಗ್ಗೆ ಮಾತಾಡೋಣ. ಆಲ್ರೆಡಿ ಇದ್ರ ಬಗ್ಗೆ ವಿಡಿಯೋ ಕೂಡ ನಾವು ಮಾಡಿದ್ದೀನಿ, ಮತ್ತು ಈಗ ಒಂದು ಹೊಸ ಅಪ್ಡೇಟ್ ಬಗ್ಗೆ ತಿಳ್ಕೊಳ್ಳೋದಕ್ಕೋಸ್ಕರ ಇನ್ನೊಂದು ವಿಡಿಯೋ ಮಾಡ್ತಾ ಇದ್ದೀನಿ. ಮತ್ತು ಈ ವಿಡಿಯೋನ ತುಂಬ ಜನ ಸಾಕಷ್ಟು ಜನ ಎಷ್ಟು ಅಂದರೆ ಶೇಕ್ ಶುರು ಮಾಡಿದ ತಕ್ಷಣ ಫಸ್ಟ್ ಈ ಪ್ರಾಡಕ್ಟ್ಸ್ನ ಆ್ಯಡ್ ಮಾಡ್ಕೊಂಬಿಡ್ತಾರೆ. ಅಂಥದ್ದು ಏನಿದೆ ಬೈ ದ ವೇ, ಇದನ್ನು ಆ್ಯಡ್ ಮಾಡೋದಕ್ಕೆ ಕಾರಣವನ್ನು ಅಥವಾ ಮೇಜರ್ ಕಾರಣ ಬಂದು ಇದು ನಮ್ಮ ದೇಹದಲ್ಲಿರುವಂಥ ಬೆಲ್ಲಿ ಫ್ಯಾಟನ್ನು ರಿಡ್ಯೂಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ, ಆ್ಯಂಡ್ ನೀರಿನ ಅಂಶನ ಕಡಿಮೆ ಮಾಡುತ್ತೆ, ಅಂದರೆ ವಾಟರ್ ರಿಟೆನ್ಷನ್ ಆಗುತ್ತಲ್ವಾ ಅದನ್ನ ಕಡಿಮೆ ಮಾಡುತ್ತೆ. ಇದು ವೆಯ್ಟ್ ಲಾಸ್ ಕೂಡ ಇಂಡೈರೆಕ್ಟ್ಲಿ ಹೆಲ್ಪ್ ಮಾಡುತ್ತೆ ಅಂತ ಹೇಳಿ ಸಾಕಷ್ಟು ಜನ ಇದನ್ನು ಆ್ಯಡ್ ಮಾಡ್ತಿದ್ದಾರೆ. ಸೊ ಅದೆಲ್ಲ ಮಾಡೋದಕ್ಕೆ ಅಂಥ ಇಂಗ್ರೀಡಿಯೆಂಟ್ಸ್ ಇದರಲ್ಲಿ ಏನಿದೆ, ಇದು ಆ್ಯಕ್ಚುಲಿ ಮೇನ್. ಸೊ ಅದ್ರ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಮತ್ತು ಈ ವಿಡಿಯೋನ ಫಸ್ಟ್ ಟೈಮ್ ನೀವು ನೋಡ್ತಾ ಇದ್ರೆ ಕೆಳಗಡೆ ಕಾಣಿಸ್ತಿರುವಂಥ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಆ್ಯಂಡ್ ಪಕ್ಕದ ಬೆಲ್ ಬಟನ್ನ ಕೂಡ ಕ್ಲಿಕ್ ಮಾಡಿ. ಈ ವಿಡಿಯೋನ ಪೂರ್ತಿ ನೋಡಿ, ಇಷ್ಟ ಆದರೆ ಶೇರ್ ಕೂಡ ಮಾಡಿ, ಆ್ಯಂಡ್ ಇದನ್ನು ದಯವಿಟ್ಟು ಆನ್ಲೈನಲ್ಲಿ ಮಾತ್ರ ತಗೊಳಕ್ಕೆ ಹೋಗಬೇಡಿ. ಪ್ರಾಪರ್ ಆಥರೈಸ್ಡ್ ಅಫಿಷಿಯಲಿ ಕೋಚ್ ಇದ್ದರೆ ಮಾತ್ರ ತಗೊಳ್ಳಿ. ಮತ್ತು ನಿಮಗೇನಾದರೂ ಕೂಡ ಹಾಗೆ ಕೋಚಿಂಗ್ ಬೇಕಾದರೆ ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್, ಆ್ಯಂಡ್ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಸೊ ಮೊದಲನೇದಾಗಿ, ನಮ್ಮ ದೇಹದಲ್ಲಿ ನಾವು ತಿನ್ನುವಂಥ ಫುಡ್ಡಿಂದ ಬರೋವಂತಹ ಸಾಲ್ಟ್ ಕಂಟೆಂಟ್ಸ್, ಎಸ್ಪೆಷಲಿ ಇಂಡಿಯನ್ಸ್ ಸಾಲ್ಟ್ ಕಂಟೆಂಟ್ಸ್ ತಿಂದು ಅಭ್ಯಾಸ ಆಗಿಬಿಟ್ಟಿದೆ. ಯಾವುದೇ ಫುಡ್ ತಿಂದ್ರೂ ಕೂಡ ಅದರಲ್ಲಿ ಉಪ್ಪಿನ ಅಂಶ ಖಂಡಿತ ಇರುತ್ತೆ. ಆ ಉಪ್ಪು ನಮ್ಮ ಬಾಡಿನಲ್ಲಿ ಅಗತ್ಯಕ್ಕಿಂತ ಜಾಸ್ತಿ ಶೇಖರಣೆ ಆದಾಗ ಅದು ನೀರನ್ನು ನಮ್ಮ ದೇಹದಲ್ಲಿ ಶೇಖರಣೆ ಮಾಡುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದರ ಅರ್ಥ ಸೆಲ್ಯುಲೈಟಿಸ್ನಲ್ಲಿ ವಾಟರ್ ರಿಟೆನ್ಷನ್ ಮಾಡೋದು ನಮ್ಮ ಬಾಡಿದು ಸಹಜ ಗುಣ. ಹೆಂಗೆ ನಾವು ತಿನ್ನುವಂಥ ಫುಡ್ ಜಾಸ್ತಿ ಆದಾಗ ನಮ್ಮ ಬಾಡಿ ಅದನ್ನ ಫ್ಯಾಟಾಗಿ ಕನ್ವರ್ಟ್ ಮಾಡುತ್ತೋ, ಹಾಗೆ ನೀರನ್ನು ಕೂಡ ನಾವು ಸರಿಯಾದ ಪ್ರಮಾಣ ತಗೊಂಡಿಲ್ಲ, ಉಪ್ಪಿನಂಶ ಜಾಸ್ತಿ ಇದೆ ಅಂದರೆ ಇರೋ ನೀರನ್ನು ಶೇಖರಣೆ ಮಾಡಿ ಹಿಡಿದಿಟ್ಕೊಂಡು ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲ ತಲುಪಿಸ್ತಾ ಇರುತ್ತೆ. ಸೊ ಹಂಗಾಗಿ ನಮ್ಮ ದೇಹ ಏನಾಗುತ್ತೆ, ಔಟ್ ಆಫ್ ಶೇಪ್ ಆಗುತ್ತೆ, ಮತ್ತು ಒಂಥರ ವಾಟರಿ ವಾಟರಿ ಫೀಲ್, ಒಂಥರ ನೀರಿನ ಮೈ ಅಂತೆಲ್ಲ ಹೇಳ್ತೀವಲ್ವಾ. ಸೊ ಹಂಗಾಗುತ್ತೆ. ಸೊ ಇದು ಒಂದು ರೀಸನ್. ಆ್ಯಂಡ್ ಎರಡನೇದು ಬಂದು, ನಮ್ಮ ದೇಹದಲ್ಲಿ ಈ ಮೇಲ್ಗಡೆ ಆಕಾರದಲ್ಲಿ ಚರ್ಮ, ಅದರ ಕೆಳಗೆ ಕೊಬ್ಬು, ಮಾಂಸ, ನೀರು, ರಕ್ತನಾಳಗಳು, ಹೀಗೆ ಎಲ್ಲನೂ ಕೂಡ ಇರುತ್ತೆ. ಸೊ ಅದೇನಾಗುತ್ತೆ, ಯಾವಾಗ ಅದು ನೀರು ನಮ್ಗೆ ಜಾಸ್ತಿ ಆಗ್ತಾ ಆಗುತ್ತಾ ಅಂದರೆ ನಮ್ಮ ದೇಹದಲ್ಲಿ ಮಸಲ್ಸ್, ಫ್ಯಾಟ್ ಏನೇನಿದೆಯೋ ಅದರದ್ದು ರಿಲೇಷನ್ ಕಳ್ಕೊಳ್ತಾ ಬರುತ್ತೆ. ಅದರ ಅರ್ಥ ಒಂಥರ ಸ್ಯಾಗಿ ಸ್ಯಾಗಿ ಈ ಥರ ಫೀಲ್ ಆಗುತ್ತೆ, ಮತ್ತು ಒಂಥರ ಮಸಲ್ಸ್ ಇದೆಯೋ, ಫ್ಯಾಟ್ ಇದೆಯೋ, ಕನ್ಫ್ಯೂಷನ್ಸ್ ಇರುತ್ತೆ. ಮತ್ತು ನಮ್ಮ ದೇಹದಲ್ಲಿ ಎಷ್ಟೋ ಪ್ರಾಬ್ಲಮ್ಸ್ ತರೋದಕ್ಕೆ ಇದು ಕೂಡ ಇಂಡೈರೆಕ್ಟ್ಲಿ ಕಾರಣ ಆಗುತ್ತೆ. ಸೊ ಇದಿಷ್ಟು. ಸೊ ಇದನ್ನು ರಿಡ್ಯೂಸ್ ಮಾಡೋದಕ್ಕೆ ನಾವೇನು ಮಾಡ್ತಿರ್ತೀವಿ ಅಂತ ಹೇಳಿದ್ರೆ ಎಕ್ಸಸೈಸ್ ಮಾಡ್ತಿರ್ತೀವಿ. ಬೆಲಿಫಿಟ್ ಕಲಸೋದಕ್ಕೆ ಸಾಕಷ್ಟು ಎಕ್ಸಸೈಸ್ ಇದೆ. ಆ್ಯಕ್ಚುಲಿ ಬೆಲಿಫಿಟ್ಗೆ ಸಪ್ರೇಟಾಗಿ ಎಕ್ಸಸೈಸ್ ಮಾಡಿದ್ರೆ ಸ್ವಲ್ಪ ಬೆಲಿಫಿಟ್ ಕರಗೋದಿಲ್ಲ. ನಮ್ಮ ಬಾಡಿನಲ್ಲಿ ಇರುವಂತಹ ಎಕ್ಸಸ್ ಆಫ್ ಫ್ಯಾಟ್ನ ರಿಡ್ಯೂಸ್ ಮಾಡಬೇಕಂದ್ರೆ ನಾವು ಕ್ಯಾಲೋರಿ ಮ್ಯಾನೇಜ್ಮೆಂಟ್ ಮಾಡಲೇಬೇಕು. ಹಾಗೆ ನಮ್ಮ ದೇಹದಲ್ಲಿ ಎಕ್ಸ್ಟ್ರಾ ಸಾಲ್ಟ್ ಸೇರಿಕೊಂಡು ಅದು ವಾಟರ್ ರಿಟೆನ್ಷನ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಈಚೆ ಹಾಕಬೇಕು. ಅಂದರೆ ಸಾಲ್ಟ್ನ ಎಲಿಮಿನೇಟ್ ಮಾಡಬೇಕಂದ್ರೆ ನಮ್ಮ ಬಾಡಿಗೆ ಕ್ಯಾಲ್ಶಿಯಂ ರಿಕ್ವೈರ್ಮೆಂಟ್ ಜಾಸ್ತಿ ಇರುತ್ತೆ. ತುಂಬ ಜನ ಏನು ಅಂದ್ಕೊಂಡಿದ್ದಾರೆ, ನೀರಿನ ಹೊರಗಡೆ ಹಾಕ್ಬೇಕಾದ್ರೆ ಬೆವ್ತು ಬಿಟ್ರೆ ಸಾಕು, ಎಕ್ಸಸೈಸ್ ಮಾಡಿಬಿಟ್ರೆ ಸಾಕು, ಬೆವ್ದ ತಕ್ಷಣ ಎಲ್ಲ ಹೊರಟೋಗುತ್ತೆ ಅಂತ. ನೋ, ಬೆವರು ಅಂತ ಹೇಳಿದ್ರೆ ನಮ್ಮ ದೇಹ ಹೀಟ್ ಜನರೇಟ್ ಆದಾಗ, ಅಂದರೆ ಎಕ್ಸಸೈಸ್ ಮಾಡಿದಾಗ ಅಥವಾ ಬೇರೆ ಏನೋ ಕೆಲಸ ಮಾಡಿದಾಗ ನಮ್ಮ ದೇಹ ಹೀಟ್ ಆಗುತ್ತೆ, ಬಿಸಿ ಆಗುತ್ತೆ. ಅದನ್ನು ತಂಪು ಮಾಡೋದಕ್ಕೋಸ್ಕರ ನಮ್ಮ ದೇಹ ರಿಲೀಸ್ ಮಾಡುವಂಥದ್ದು ಒಂದು ನೀರನ್ನು ಬೆವರು ಅಂತ ಹೇಳೋದು. ಅದು ಸ್ವೆಟ್ ಗ್ಲ್ಯಾಂಡ್ಸ್ ಮುಖಾಂತರ ಬರುತ್ತೆ ದೇಹನ ತಂಪು ಮಾಡೋದಕ್ಕೆ. ಇದು ನೇಚರ್. ಹೆಂಗೆ ನಮಗೆ ಎಮೋಷನ್ ಆದ ಕಣ್ಣಲ್ಲಿ ನೀರು ಬರುತ್ತೆ, ಕರೆಕ್ಟ್, ಹಾಗೇನೆ ನಮ್ಮ ದೇಹ ಹೀಟ್ ಆದಾಗ ನೀರು ಬರುತ್ತೆ. ಇದು ಕಾಮನ್. ಇದರಿಂದ ನಮ್ಮ ದೇಹದಲ್ಲಿರುವಂಥ ಕೊಬ್ಬೆಲ್ಲ ಕರಗೋಗ್ಬಿಡುತ್ತೆ, ನೀರೆಲ್ಲ ಹೊರಟೋಗುತ್ತೆ. ತಪ್ಪು ಕಲ್ಪನೆ. ಬೆವರು ಎಲ್ಲರಿಗೂ ಬರುತ್ತೆ, ಐಡಿಯಲ್ ವೆಟ್ಲಿರಿಗೂ ಬರುತ್ತೆ, ಸಣ್ಣೀರಿಗೂ ಬರುತ್ತೆ, ದಪ್ಪಕ್ಕಿರಿಗೂ ಬರುತ್ತೆ, ಹಾಗಂತ ಎಲ್ಲ ಸಣ್ಣ ಆಗಲ್ಲ. ಸೊ ಇದನ್ನು ನೀವು ತಲೆಯಲ್ಲಿ ಇಟ್ಕೊಂಡ್ರೆ ಈಸಿ. ಆ್ಯಂಡ್ ಈಗ ಬಾಡಿಲಿರುವಂತಹ ಸಾಲ್ಟ್ ಎಕ್ಸ್ಟ್ರಾಕ್ಟ್ನ ಅಥವಾ ನೀರಿನ ಈಚೆ ಹಾಕ್ಬೇಕಂದ್ರೆ ದೇಹಕ್ಕೆ ಅಗತ್ಯಕ್ಕಿಂತ ಜಾಸ್ತಿ ಪ್ರಮಾಣದಲ್ಲಿ ಸ್ವಲ್ಪ ಕ್ಯಾಲ್ಶಿಯಂ ರಿಕ್ವೈರ್ಮೆಂಟ್ ಇರುತ್ತೆ. ಸೊ ನೀವು ಶೇಕ್ ಎಲ್ಲ ತೊಗೊಳ್ತಿದ್ರೆ ಎಲ್ಲ ಚೆನ್ನಾಗಿರ್ತದೆ, ಬಟ್ ಸ್ವಲ್ಪ ಬೆಲಿಫಿಟ್ ಇರುತ್ತೆ, ಸ್ವಲ್ಪ ಎಲ್ಲ ಸಾಗಿ ಸಾಗಿರುತ್ತೆ, ಸ್ವಲ್ಪ ಮೈಯೆಲ್ಲ ಹಂಗೆ ಹಿಂಗೆ ಇರುತ್ತೆ. ಸೊ ಹಂಗಿದ್ದಾಗ ನೀವು ಈ ಸೆಲ್ ಯು ಲಾಸ್ನ ಆ್ಯಡ್ ಮಾಡೋದ್ರಿಂದ ಆ ನೀರನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಖಂಡಿತ ಹೆಲ್ಪ್ ಆಗುತ್ತೆ. ಆ್ಯಂಡ್ ನಿಮ್ಮ ಬಾಡಿ ಒಂದು ಶೇಪ್ನ ಮೇಂಟೈನ್ ಮಾಡೋದಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ. ಇದು ಇದರದ್ದು ಮೇಜರ್ ಇಂಪಾರ್ಟೆನ್ಸ್. ಹಾಗಂತೇಳಿ ಇದನ್ನೇ ಯೂಸ್ ಮಾಡಬೇಕಾ? ಹಾಗೇನಿಲ್ಲ. ಸೊ ನೀವು ಕ್ಯಾಲೋರಿ ಮ್ಯಾನೇಜ್ಮೆಂಟ್ ಮಾಡೋದು ನಿಮ್ಮದು ವೆಯ್ಟ್ ಲಾಸ್ ಆಗುತ್ತೆ, ಪ್ರೋಟೀನ್ ಬೇಸ್ಡ್ ಫುಡ್ನ ಮೇಂಟೈನ್ ಮಾಡೋದು ವೆಯ್ಟ್ ಲಾಸ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ನೀವು ಶೇಪ್ ಪ್ರೋಗ್ರಾಮ್ಸ್ ಏನಿದೆ, SMS ಪ್ರೋಗ್ರಾಮ್ ಆಗಲಿ, SSS ಪ್ರೋಗ್ರಾಮ್ ಆಗಲಿ, ಬೇರೆ ಬೇರೆ ಏನು ಪ್ರೋಗ್ರಾಮ್ಸ್ಗಳಿದೆ, ನಿಮ್ಮ ಕೋರ್ಸ್ ನಿಮ್ಗೆ ಏನು ಡಿಸೈಡ್ ಮಾಡಿಕೊಟ್ಟಿರೋ ಪ್ರೋಗ್ರಾಮ್ಸ್ಗಳು ಅದರಲ್ಲೂ ಕೂಡ ವೆಯ್ಟ್ ಲಾಸ್ ಆಗುತ್ತೆ. ಸೊ ಇದು ಮ್ಯಾಂಡಿಯೇಟ್ರಿ ಅಲ್ಲ. ಹಾಗಂತ ಇದನ್ನು ಯೂಸ್ ಮಾಡಬಾರ್ದಾ? ಖಂಡಿತ ಯೂಸ್ ಮಾಡಿ. ಅಮೇಝಿಂಗ್ ಇಂಗ್ರೀಡಿಯಂಟ್ಸ್ ಇದೆ.
ಮೊದಲನೇದು 125 mg ಅಷ್ಟು ಕ್ಯಾಲ್ಸಿಯಂ ಇದೆ. ಸಾಕಷ್ಟು ಯೂಸ್ಫುಲ್ ನಮ್ಮ ಬಾಡಿದಲ್ಲಿ ಸಾಲ್ಟ್ನ ಎಲಿಮಿನೇಟ್ ಮಾಡೋದಕ್ಕೆ, ಆ್ಯಂಡ್ ಅಫ್ಕೋರ್ಸ್ ಮೂಳೆಗಳಿಗೂ ಬೇಕಾಗುತ್ತೆ. ಆ್ಯಂಡ್ ಮ್ಯಾಗ್ನೀಷಿಯಂ ನಮ್ಮ ಬಾಡಿನ ರಿಲ್ಯಾಕ್ಸ್ ಮಾಡೋದಕ್ಕೆ ಬೇಕಾಗಿರೋದು. ಮೇಜರ್ ಕಾಂಪೊನೆಂಟ್ಸ್ ಬಂದು ಮ್ಯಾಗ್ನೀಷಿಯಂ, ಇಟ್ಸ್ ಅ ರಿಲ್ಯಾಕ್ಸಿಂಗ್ ಮಿನರಲ್, ಟ್ರೇಸ್ ಮಿನರಲ್. ಸೊ ಅದು ಕೂಡ 46 mg ಇದೆ. ಮೇನ್ ಪೊಟ್ಯಾಸಿಯಂ ಅದು ಬೇಕೇ ಬೇಕು. ಸೊ ಅದು ಕೂಡ 39 mg ಇದೆ. ಆ್ಯಂಡ್ ಇದರಲ್ಲಿ ಮೇನ್ ಎಕ್ಸ್ಟ್ರಾಕ್ಟ್ ಬಂದು ಕಾರ್ನ್ ಸಿಲ್ಕ್ ಎಕ್ಸ್ಟ್ರಾಕ್ಟ್, ಜಿ ಮೈಸ್ ಕಾರ್ನ್ ಸಿಲ್ಕ್ ಎಕ್ಸ್ಟ್ರಾಕ್ಟ್ 300 mg ಇದೆ. ಸೊ ಇದಿಷ್ಟು ಕಾಂಬಿನೇಷನ್ ಕೊಡೋದ್ರಿಂದ ನಮ್ಮ ಬಾಡಿ ಶೇಪಪ್ ಅಲ್ಲಿ ಇರೋದಕ್ಕೆ, ಆ್ಯಂಡ್ ನೀರನ್ನ ಬ್ಯಾಲೆನ್ಸ್ ಮಾಡೋಕ್ಕೆ, ಎಕ್ಸ್ಟ್ರಾ ನೀರನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ, ಈಚೆ ಹಾಕೋದಕ್ಕೆ, ಎಲಿಮಿನೇಟ್ ಮಾಡೋದಕ್ಕೆ ಇದು ಖಂಡಿತ ಹೆಲ್ಪ್ ಆಗುತ್ತೆ. ಸೊ ಇದು ರೆಕಮೆಂಡೇಬಲ್ ಬಂದು ಬೆಳಗ್ಗೆ ಒಂದು, ಮಧ್ಯಾಹ್ನ ಒಂದು, ರಾತ್ರಿ ಒಂದು, ಶೇಕ್ ಜೊತೆ, ಶೇಕ್ ಆದ್ಮೇಲೆ, ಶೇಕಿಂತ ಮುಂಚೆ ಯಾವ ರೀತಿ ಬೇಕಾದ್ರೂ ತೊಗೋಬಹುದು. ಬಟ್ ಇದನ್ನು ಎಲ್ಲೂ ಕೂಡ ಇ ಕಾಮರ್ಸ್ ಕಂಪ್ನಿ ಅಂದರೆ ಫ್ಲಿಪ್ಕಾರ್ಟ್, ಅಮೆಝಾನ್, ಇಬೇ ಅಥವಾ ಮೀಶೋ ಇದೆಲ್ಲೂ ಕೂಡ ಇದನ್ನು ಬಿಟ್ಟಿಲ್ಲ. ಸಿಕ್ಕಿದ್ರೆ ನಂಗೆ ಗೊತ್ತಿಲ್ಲ, ಅದು ಒರಿಜಿನಲ್ ಡೂಪ್ಲಿಕೇಟ್ ನಂಗೆ ಗೊತ್ತಿಲ್ಲ. ಇದನ್ನು ಆಥೋರೈಸ್ ಕೋಚ್ ಹತ್ರನೇ ತೊಗೋಬೇಕು. ಆಲ್ರೆಡಿ ನಾನು ಹೇಳ್ತಿಲ್ಲ, ನೀ ತೊಗೊಳ್ಳೋವಂಥ ಪ್ರಾಡಕ್ಟ್ಸ್ ಮೇಲೂ ಬರೆದಿರುತ್ತೆ ಇದು. ಸೊ ಇಲ್ಲೇ ಇದೆ, ಹರ್ಬಲೈಫ್ ನ್ಯೂಟ್ರಿಷನ್ ಪ್ರಾಡಕ್ಟ್ಸ್ ಆರ್ ನಾಟ್ ಎಕ್ಸ್ಕ್ಲೂಸಿವ್ ಅವೈಲೇಬಲ್ ಥ್ರೂ ನೆಟ್ವರ್ಕ್ ಇಂಡಿಪೆಂಡೆಂಟ್ ಅಸೋಸಿಯೇಟ್ಸ್ ಆ್ಯಂಡ್ ನಾಟ್ ಥ್ರೂ ಎನಿ ಅನ್ಆಥರೈಸ್ಡ್ ಸೆಲ್ಲಿಂಗ್ ಇ ಕಾಮರ್ಸ್ ಪ್ಲಾಟ್ಫಾರ್ಮ್. Herbalife Nutrition recommended to buy products and avail service only authorized independent associates. ನೆನ್ಪಿಟ್ಕೊಳ್ಳಿ, ಇನ್ನೊಂದ್ಸಲ ಹೇಳ್ತೀನಿ ನಾನು ಬೇಕಾದ್ರೆ, ಪ್ರಾಡಕ್ಟ್ಸ್ ಆ್ಯಂಡ್ ಅವೈಲ್ ಸರ್ವಿಸಸ್ ಓನ್ಲಿ ಫ್ರಮ್ ಆಥರೈಸ್ಡ್ ಇಂಡಿಪೆಂಡೆಂಟ್ ಅಸೋಸಿಯೇಟ್ಸ್. ಹರ್ಬಲೈಫ್ ನ್ಯೂಟ್ರಿಷನ್ ಶಾಲ್ ನಾಟ್ ಆಫರ್ 30 days ಮನಿ ಬ್ಯಾಕ್ ಗ್ಯಾರಂಟಿ. ನೀವು ಅನ್ಅಥರೈಸ್ ಕಡೆ ತೊಗೊಂಡ್ರೆ ಮನಿ ಬ್ಯಾಕ್ ಗ್ಯಾರಂಟಿ ಅಂತ ಏನು ಹರ್ಬಲೈಫ್ ನ್ಯೂಟ್ರಿಷನ್ ಹೇಳುತ್ತೋ ಅದು ನಿಮಗೆ ಸಿಗೋದಿಲ್ಲ, ಇನ್ ಕೇಸ್ ಆಫ್ ನಿಮಗೆ ಪ್ರಾಡಕ್ಟ್ಸ್ ಅನ್ಸಟಿಸ್ಫೈ ಅಂತ ಅನ್ಸಿದ್ರು. ಸೊ ಕೋಚ್ ಹತ್ರನೇ ಪ್ರಾಡಕ್ಟ್ಸ್ ತೊಗೊಳ್ಳಿ. ಇದನ್ನು ಪ್ರತಿ ಹೇಳಿ 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 ಸಾಕಾಗೋಯ್ತು. ಯಾಕಂದ್ರೆ ತುಂಬ ಜನ ಎಲ್ಲದ್ರಲ್ಲಿ ತೊಗೊಂಡು ಹೆಂಗದ್ರಂಗೆ ತೊಗೊಂಡು ಹೆಂಗದ್ರಂಗೆ ಯೂಸ್ ಮಾಡಿ ಸುಮ್ಮನೆ ಹರ್ಬಲ್ ಲೈಫ್ನ ಬ್ಲೇಮ್ ಮಾಡ್ತಿರ್ತಾರೆ. ಸೊ ಇದನ್ನು ಓದಿ, ಓದಕ್ಕೆ ಬರಲ್ಲ ಅಂತ ಹೇಳಿದ್ರೆ ಯಾರಿಗೆ ಇದು ಓದಕ್ಕೆ ಬರುತ್ತೋ ಅವ್ರ ಕೈಲಿ ಓದಿಸಿ ಅದನ್ನ ಅರ್ಥ ಮಾಡಿಕೊಂಡು ಆಮೇಲೆ ಶುರು ಮಾಡಿಸಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಹರ್ಬಲೈಫ್ ನ್ಯೂಟ್ರಿಷನ್ದ ಪ್ರೋಗ್ರಾಮ್ಸ್ಗಳ ಬಗ್ಗೆ ಮಾತಾಡ್ತಾ ಹೋಗೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಾಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಕೂಡ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬಾಯ್.